ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆರ್ ವಿ ದೇವರಾಜ್ ಅಂತ ಅವರು ಈವಾಗಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಜಾತಿ ನೋಡಿ ವ್ಯಕ್ತಿ ನೋಡಿ ಸೀನಿಯಾರಿಟಿ ನೋಡಿ ಟಿಕೆಟ್ಗಳು ಕೊಟ್ಟರೆ ಈವಾಗ ಆವಾಗಲೆಲ್ಲ ಹೇಳಿದ್ದು ಈಗಲೂ 80 ಸೀಟ್ ಮೇಲೆ ಬರೋದಿಲ್ಲ ಗೆಲ್ಲುವಂತ ಕ್ಯಾಂಡಿಡೇಟ್ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಗೆಲ್ಲುವಂತ ಕ್ಯಾಂಡಿಡೇಟ್ ಗಳಿಗೆ ಟಿಕೆಟ್ ಕೊಟ್ಟರೆ 140 150 ಸೀಟ್ ಗೆಲ್ಲುತ್ತೆ ಇದು ಹೇಳಕ್ಕೆ ಮುಂದೆ ಎಲ್ಲ ಅಡ್ಡ ಬಂದ್ಬಿಟ್ರೆ ಏನು 80 ಸೀಟ್ ಮನ ಮರ್ಯಾದೆ ಎಲ್ಲಿ ಮನ ಮರ್ಯಾದೆ ತೆಗ್ದ ಏನು ತಪ್ಪಾಗಿ ಹೇಳ್ದೆ ನಾನು ನನ್ನ ಮಾತೇ ಪೂರ್ತಿ ಆಗಿಲ್ಲ ಕಟ್ ಮಾಡಿ ಅಲ್ಲಿ ಬಂದು ಗಲಾಟೆ ಮಾಡಿ ಅದು ಹಾಟ್ ಹೋಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡಿ ನನಗೆ ಅಲ್ಲಿಂದ ಕಳೆದ್ರು ಕಳೆದು ನಾನೇನು ಸುಳ್ಳು ರಾಜಕಾರಣ ಮಾಡೋದಿಲ್ಲ ನಾನೇನು ಬಂದ್ರೂ ಸತ್ಯಾಂಶ ಹೇಳ್ತೀನಿ ಯಾರು ಕೋಪ ಬಂದರೆ ಬರಲಿ ನನಗೆ ಪಾಟಿಂದ ಕಿತ್ತಾದರೆ ಕಿತ್ತಾಕಿ ನನಗೆ ಏನು ಅದ್ರ ಬಗ್ಗೆ ಏನು ನೋವಿಲ್ಲ ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಭಾಳ ನೋವು ಹಾಗೆ ನನ್ನ ಕಾಂಗ್ರೆಸ್ ಪಾರ್ಟಿ ಬಿಡಬೇಕು ನಾನೇನು ಕಾಂಗ್ರೆಸ್ ಬ್ಯಾನರಲ್ಲೇ ಹೋಗಿ ಗೆದ್ಕೊಂಡು ಬರಬೇಕು ಅಂತ ಏನಿಲ್ಲ ನನ್ನ ಕೆ ಜೆ ಬಾಬು ಹೆಸರಲ್ಲಿ ನನ್ನ ಶಕ್ತಿಲಿ ನಾನು ಗೆದ್ಕೊಂಡು ಬರ್ತೀನಿ ನನ್ನ ಕ್ಷೇತ್ರದ ಜನ ನನ್ನ ಜೊತೆಗಿದ್ದಾರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಆದರೆ ಈ ತಪ್ಪನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮನೋಹರ್ ಮಾತು ಕೇಳಿ ಏನು ಏನೊಂದು ಕಾರ್ಯಕರ್ತ ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ನನಗೆ ಪಾರ್ಟಿಯಿಂದ ತೆಗೆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ 10-15 ಸೀಟು ಹಿಂದ್ಗಡೆ ಆಗತ್ತೆ ಯಾಕೆಂದ್ರೆ ಎಲ್ಲ ನೋಡ್ತಾ ಇದ್ದಾರೆ ಜನ ಆರ್ ವಿ ದೇವರಾಜ್ ಆರ್ ವಿ ದೇವರಾಜ್ ಆರ್ ವಿ ದೇವರಾಜ್ ಆರ್ ವಿ ದೇವರಾಜ್ಗೆ 6-7 ಟಿಕೆಟ್ ಕೊಟ್ಟಿದ್ದಾರೆ 3 ಗೆದ್ದಿದ್ದಂದ್ರೆ 4 ತೋತಿದ್ದಾರೆ ಅಂತ ಅವ್ರಿಗೆ ನಿಮ್ಗೆ ಪಾರ್ಟಿಗೆ ಬೇಕಾದ್ರೆ ಇದೊಂದು ಕಾರಣ ಏನು ಕಾರಣ ಏನು ಬಾಬು ಅವರು 80 ಸೀಟ್ ಮೇಲೆ ಬರೋದಿಲ್ಲ ಅಂತ ಕಾರಣ ನನ್ನ ಮಾತೇ ಕಂಪ್ಲೀಟ್ ಆಗಿಲ್ಲ